ಸಿಂಧೂರಾಗೆ ಸೆಂಟಿಮೆಂಟ್ಸ್ ಅನ್ನೋದೇ ಗೊತ್ತಿಲ್ಲ. ಅವಳಿಗೆ ಬೇಕಾಗಿರೋದು ಆಸ್ತಿ ಮಾತ್ರ. ಮನು ಮನಸ್ಥಿತಿನ ಚೆನ್ನಾಗಿ ಅರ್ಥ ಮಾಡಿಕೊಂಡು ಅವಳು ಎನ್ಕ್ಯಾಶ್ ಮಾಡ್ಕೊಳ್ತಾ ಇದ್ದಾಳೆ. ಅವಳಿಗೆ ಲೇಡಿ ಶಕುನಿ ಅಂತ ಹೆಸರಿಟ್ರೆ ತಪ್ಪಾಗಲ್ಲ ನೋಡು. ಏಯ್, ಒನ್ ಮೋರ್ ಫನಿಯಸ್ಟ್ ಥಿಂಗ್ ಏನು ಗೊತ್ತಾ, ಈ ಆಸ್ತಿ ಎಲ್ಲ ಆಸ್ತಿ ಬೆಲೆನೆ ಗೊತ್ತಿಲ್ದಲೇ ಇರೋ ಆ ಅನ್ಎಜುಕೇಟೆಡ್ ಹಳ್ಳಿ ಗುಗ್ಗು ಇದ್ದಾಳಲ್ಲ ಶಾರದಾ, ಅವಳ ಹೆಸರಲ್ಲಿದೆ. ಮನು ತಂದೆಗೆ ಶಾರದಾ ಇಂಥವಳು ಅಂತ ಗೊತ್ತಿಲ್ವಾ? ಹ್ಮ್, ಅಲ್ಲೇ ಇರೋದು ಮನು ತಂದೆ ಬ್ರಿಲಿಯನ್ಸ್. ಶಾರದಾ ಎಂಥವಳು, ಅವಳ ಗುಣ ಎಂಥದ್ದು, ಅವಳಿಂದ ನಮ್ಮ ಫ್ಯಾಮಿಲಿಗೆ ಕೆಟ್ಟದಾಗುತ್ತೋ ಇಲ್ವೋ ಅನ್ನೋದನ್ನ ಚೆನ್ನಾಗಿ ತಿಳ್ಕೊಂಡು ಆ ಮನುಷ್ಯ ಆ ಪೂರ್ತಿ ಆಸ್ತಿನೂ ಶಾರದಾ ಹೆಸರಿಗೆ ಬರೆದು ಶಿವನ್ ಪಾದ ಸೇರ್ಕೊಂಡಿದ್ದಾರೆ. ಶಾರದನ್ ಸುತ್ತ ಹದ್ದುಗಳ ಗುಂಪೇ ಹಾರಾಡ್ತಾ ಇದೆ. ಅವ್ರ ಮಧ್ಯೆ ಹೋಗಿ ನೀನೇನ್ ಮಾಡ್ತೀಯ? ಆಳ ಗೊತ್ತಿಲ್ಲದೆ ನದಿಗೆ ಇಳಿಬಾರ್ದು ಅಂತಾರೆ. ಇದು ನದಿಯಲ್ಲ, ಸಮುದ್ರ. ಸಮುದ್ರದ ಆಳ ತಿಳ್ಕೊಳ್ಬೇಕು ಅಂದ್ರೆ ಸಿಂಧೂರನ್ ಜೊತೆ ಕ್ಲೋಸ್ ಆಗಿ ಮೂವ್ ಮಾಡಬೇಕು. ಅವಳಿಗೆ ನನ್ನ ಮೇಲೆ ನಂಬಿಕೆ ಬರೋ ಹಾಗೆ ನಾನು ನಡ್ಕೋಬೇಕು. ಮತ್ತೆ ಶಾರದನ್ ಗತಿ? ಶಾರದಾ ಸದ್ಯಕ್ಕೆ ಮನೆ ಬಿಟ್ಟು ಹೋಗಿದ್ದಾಳೆ. ಸೊ ಅವಳು ನನ್ನ ಟಾರ್ಗೆಟ್ ಅಲ್ಲ. ಆಕ್ಚುಲಿ ಸಿಂಧೂರ ಮನ್ಸು ಮಾಡಿದ್ರೆ ನನ್ನ ಮನನು ಸೇರಿಸ್ಬೋದು. ನನ್ನ ಮನು ಕೈಲಿ ನನ್ನ ಕುತ್ತಿಗೆ ತಾಳಿ ಕಟ್ಟಿಸ್ಕೊಂಡ್ರೆ ನನ್ನ ಗುರಿ ರೀಚ್ ಆದಾಗೆ. ಹಲೋ, ಯಾಕೆ ಹಾಗೆ ನಗ್ತಿದ್ಯಾ? ಅಲ್ಲ, ಮನು ಕೈಲಿ ತಾಳಿ ಕಟ್ಟಿಸ್ಕೋತೀನಿ ಅಂತ ಹೇಳ್ದೆ ಅಲ್ಲ, ಇಮ್ಯಾಜಿನ್ ಮಾಡಿದೆ ನಗು ಬಂತು. ಆಸ್ ಎ ಗುಡ್ ಫ್ರೆಂಡ್ ನೀನ್ ನನ್ನ ಇಷ್ಟನ ಅರ್ಥ ಮಾಡ್ಕೊಂಡಿರೋದು. ಈ ಉರ್ಮಿಳಾ ಏನನ್ನಾದ್ರೂ ಸಾಧಿಸ್ಬೇಕು ಅನ್ಕೊಂಡ್ರೆ ಅದಕ್ಕೇನ್ ಬೇಕಾದ್ರೂ ಮಾಡೋದಕ್ಕೆ ರೆಡಿ ಇರ್ತಾಳೆ. ಆ್ಯಂಡ್ ಒನ್ ಮೋರ್ ಥಿಂಗ್, ಆ ಮನೇಲಿ ಸಿಂಧೂರಂಗೆ ಶಾರದನ್ ಕಂಡ್ರೆ ಆಗೋದಿಲ್ಲ. ಅಷ್ಟೇ ಅಲ್ಲ, ಸಿಂಧೂರಂಗೆ ಏನಾಗಲ್ವೋ ಅದ್ಯಾವುದು ಆ ಮನೇಲಿ ನಡೆಯೋದಿಲ್ಲ. ಯಾಕೆ? ಅಲ್ಲಿ ಮನು ಅಮ್ಮ ಇಲ್ವಾ, ಸಿಂಧೂರನ್ ಗಂಡ ಇಲ್ವಾ? ಹ್ಮ್, ಅವರೆಲ್ಲ ಲೆಕ್ಕಕ್ಕಿದಾರಷ್ಟೇ, ಒಂಥರ ಡಮ್ಮಿ ಪೀಸಿದ್ದಾರೆ. ಪಾಪ, ಹೆತ್ತ ಮಗನ ಚೆನ್ನಾಗಿ ನೋಡ್ಕೊಳಕಾಗ್ದಲೇ ಇರೋ ಅವ್ರ ತಾಯಿ. ಇನ್ನು ಮಹೇಂದ್ರ ಅವ್ರ ಅಳಿಯ, ತುಂಬಾ ಒಳ್ಳೆ ಮನುಷ್ಯ, ಹಾನೆಸ್ಟ್ ಗಾಯ್. ಆದ್ರೆ ತನ್ನ ಹೆಂಡತಿನ ಅವನ ಕೈಲಿ ಎದುರಾಕೊಳ್ಳೋ ಧೈರ್ಯ ಇಲ್ಲ. ಇದೆಲ್ಲ ಸಿಂಧೂರನ್ಗೆ ಅಡ್ವಾಂಟೇಜ್. ಇದನ್ನ ಅವಳು ಚೆನ್ನಾಗಿ ಎನ್ಕ್ಯಾಶ್ ಮಾಡ್ಕೊಳ್ತಾ ಇದ್ದಾಳೆ. ಸಿಚುಯೇಷನ್ ಅಡ್ವಾಂಟೇಜ್ ಆಗಿ ಬಳಸ್ಕೊಂಡು ಈಗ ಟೆಂಪ್ರರಿಯಾಗಿ ಮನೆಯಿಂದ ಹೊರಗಡೆ ಹೋಗಿದ್ದಾಳಲ್ಲ ಆ ಶಾರದಾ, ಅವಳನ್ನ ಪರ್ಮನೆಂಟ್ ಆಗಿ ಮನೆಯಿಂದ ಹೊರಗಡೆನೆ ಇರೋ ಹಾಗೆ ಮಾಡ್ತೀನಿ. ಗಂಡ ಹೆಂಡತಿನ ಸೇರಿಸೋದು ಎಷ್ಟು ಕಷ್ಟವಾದ ಕೆಲಸನೋ, ಅವರಿಬ್ರು ಬೇರೆ ಬೇರೆ ಮಾಡೋದು ಅಷ್ಟೇ ಈಸಿ. ಒಂದು ಸಾರಿ ಈ ಕೆಲಸ ಮುಗೀತು ಅಂದರೆ ಆಮೇಲೆ ನನ್ನ ಆಟ ಶುರು ಆಗುತ್ತೆ. ನೋಡ್ತಾ ಇರಿ, ಆಮೇಲೆ ನನ್ನ ಮನುನ ಹೇಗೆ ಒಲಿಸ್ಕೊಂಡು ಅವನ್ನ ನನ್ನವನಾಗಿ ಮಾಡ್ಕೊಳ್ತೀನಿ ಅಂತ. ಏನ್ ಬಂದಿದ್ದು? ನಿನ್ನ ನೋಡೋದಿಕ್ಕೆ. ನನ್ನ ನೋಡಕ್ಕ? ಏನಪ್ಪ ವಿಷಯ? ಶಾರದಾ ಇಲ್ಲಿ, ಶಾರದಾ ಎಲ್ಲಿ ಅಂತ ಕೇಳ್ದೆ. ಅವಳಿಲ್ಲ, ಹೊರಟು ಹೋದ್ಲು. ಎಲ್ಲಿಗೆ ಹೋದ್ಲು?
ಅವಳ ಮನೆಗೆ. ಹಾಗಾದ್ರೆ ಇದು ಇದು ಯಾರ ಮನೆ? ಈ ಮಾತುಗಳನ್ನ ನೀನು ಆಡ್ತಿದ್ಯಾ ಇಲ್ಲ ಯಾರಾದರೂ ಹೇಳ್ಕೊಟ್ ಆಡಿಸ್ತಾ ಇದ್ದಾರೋ? ಎಲ್ಲರೂ ನನ್ನ ಕೇಳ್ತಿದ್ರು. ಎಲ್ಲರೂ ಅಂದ್ರೆ? ಅಮ್ಮ ಕೇಳಿದ್ರು, ಆಮೇಲೆ ಚಿನ್ಮಯನು ಕೇಳ್ದ. ಆ ಚಿನ್ಮಯ ಇದನ್ನಲ್ಲ, ಅವನು ನನ್ನ ಜೊತೆ ಆಟ ಆಡೋದಿಕ್ಕೆ ಬರಲ್ಲ ಅಂತೆ. ನನಗ್ ಗೊತ್ತಿಲ್ಲ, ನನಗ್ ಶಾರದಾ ಬೇಕು, ನೀನ್ ಕರ್ಕೊಂಡ್ ಬಾ. ಇಲ್ಲ, ಶಾರದಾನ ಕರ್ಕೊಂಡ್ ಬರೋದಿಲ್ಲ. ಅವಳು ಕೆಟ್ಟವಳು ಮನು, ಅವಳಿಗಿಂತ ಒಳ್ಳೆ ಹುಡುಗಿನ ಕರ್ಕೊಂಡ್ ಬರ್ತೀನಿ ಆಯ್ತಾ? ಶಾರದಾ ಒಳ್ಳೆ ಹುಡುಗಿನೆ. ಯಾರ್ ಹಾಗಂತ ಹೇಳಿದ್ದು? ನಂಗ ಅಮ್ಮ ಹೇಳಿದ್ರು. ನಿಮ್ಮ ಅಮ್ಮನ ಮಾತು ಕೇಳ್ಬೇಡ, ಅವ್ರು ಹೇಳೋದೆಲ್ಲ ಬರೀ ಸುಳ್ಳು. ಸಿಂಧೂರ, ನನ್ನ ಮಗನ ಹತ್ರ ಸುಳ್ಳು ಹೇಳೋ ಅವಶ್ಯಕತೆ ನನಗೇನಿದೆ? ನಾಲ್ಕು ಮಾತುಗಳನ್ನ ಜೋಡಿಸಿ ಮಾತಾಡಕ್ ಬರ್ದೇ ಇರೋ ನಿಮ್ಮ ಹುಚ್ಚ ಮಗನ ನನ್ನನ್ನೇ ಪ್ರಶ್ನೆ ಮಾಡೋ ಹಾಗೆ ಮಾಡಿದಿರಲ್ಲ ಚಿಕ್ಕಮ್ಮ, ಮೆಚ್ಕೋಬೇಕು ನಿಮ್ಮನ್ನ. ಸಿಂಧೂರ, ನಾಲ್ಗೆ ಬಿಗಿ ಹಿಡಿದ್ ಮಾತಾಡೋ, ನನ್ನ ಮಗನ್ನ ಹುಚ್ಚಾಂತೀಯ? ಇದ್ದದನ್ನ ಇದ್ದ ಹಾಗೆ ಹೇಳಿದ್ರೆ ಅದೇನೋ ಹೇಳ್ತಾರಲ್ಲ, ಹಾಗಾಯ್ತು ನಿಮ್ ಕತೆ. ನಿಮ್ ಮಗನ ಹುಚ್ಚ ಅಂದ್ರೆ ನಿಮ್ಗೆ ಸಿಟ್ಟು ಬರುತ್ತಲ್ಲ? ನಿಮ್ ಮಗ ಹುಚ್ಚ ಆಗೋದಕ್ಕೆ ಯಾರ್ ಕಾರಣ ಗೊತ್ತಾ? ನೀವು ಮಾಡಿರೋ ಪಾಪ ಕರ್ಮಗಳು. ಹೆತ್ತವ್ರ ಆಸ್ತಿ ಮಾತ್ರ ಮಕ್ಕಳಿಗೆ ಸೇರೋದಿಲ್ಲ, ಅವ್ರು ಮಾಡಿರೋ ಪಾಪ ಕರ್ಮಗಳು ಅವ್ರಿಗೆ ಸೇರುತ್ತೆ ಅಂತ ತಿಳಿದವ್ರು ಹೇಳ್ತಾರೆ. ಅದ್ ನಿಮಗ್ ಗೊತ್ತಿಲ್ವೇನೋ ಪಾಪ. ಸಿಂಧೂರ, ನಿಮ್ ತಂದೆ ಜೀವಂತವಾಗಿಲ್ಲ ಅಂತ ಬಾಯಿಗೆ ಬಂದಾಗ ಮಾತಾಡ್ಬೇಡ. ಶಾರದಾನ ಒಂದ್ ಹೆಣ್ಣು ಕಣೆ, ಅವಳನ್ನ ಈ ತರ ನೋಯಿಸಿದ್ರೆ ಅವಳ ಶಾಪ ಪಾಪ ನಿನ್ ತಟ್ಟದೆ ಇರುತ್ತಾ? ಒಂದ್ ಹೆಣ್ಣಿಗೆ ಅನ್ಯಾಯ ಮಾಡಿದ್ರೆ ಆ ಪಾಪ ಶಾಪ ನಮ್ಮನ್ನ ತಟ್ಟೆ ಬಿಡೋದಿಲ್ಲ. ಈ ಮನೆಯಲ್ಲಿ ನನ್ನನ್ನು ಸೇರಿಸಿ ಮೂರ್ ಜನ ಹೆಣ್ಮಕ್ಳಿದ್ದೀವಿ. ಆ ಹೆಣ್ಮಕ್ಳ ಜೀವನದ ಬಗ್ಗೆ ಸ್ವಲ್ಪನೂ ಯೋಚನೆ ಮಾಡದೆ ಇಡೀ ಆಸ್ತಿನ ಕಬಳಿಸ್ಕೊಂಡಿದ್ದೀರಲ್ಲ, ಆ ಪಾಪ ನಮ್ ಶಾಪ ನಿಮ್ಮನ್ನ ತಡೆದೇ ಬಿಡೋದಿಲ್ಲ. ನೋಡು, ನಾನು ಯಾವ ಪಾಪನೂ ಮಾಡಿಲ್ಲ, ನಾನ್ ಯಾರ ಆಸ್ತಿನೂ ಕಬಳಿಸಿಲ್ಲ. ನಿಮ್ ತಂದೆ ಜೀವಂತವಾಗಿದ್ದಾಗ ಹೇಳ್ತಾ ಇದ್ರು ನನ್ನ ಹೆಣ್ಮಕ್ಳು ಮಕ್ಕಳಲ್ಲ ಕಣೆ, ಅವ್ರ ಪಿಶಾಚಿಗಳು ಅಂತ. ಅವ್ರ ಮಾತಿನ ಸತ್ಯ ನನಗೆ ಈಗ ಅರಿವಾಗ್ತಿದೆ. ಹೌದು, ನೀನು ಪಿಶಾಚಿನೆ. ಮರ್ಯಾದೆಯಾಗಿ ಶಾರದನ್ ಕರ್ಕೊಂಡ್ ಬಾ, ಇಲ್ಲಾಂದ್ರೆ ಶಾರದನ್ ತರ ನೀನು ಹೊರಟೋಗು. ಶಬಾಷ್, ಇಷ್ಟ್ ಚೆನ್ನಾಗಿ ಮಾತಾಡೋ ನಿನ್ನ ಹುಚ್ಚ ಅನ್ಬಿಟ್ನಲ್ಲ. ಯಾರ್ಯಾರನ್ನ ಎಲ್ಲೆಲ್ಲಿ ಇಡ್ಬೇಕೋ ಅಲ್ಲಿಟ್ರೇನೆ ಮರ್ಯಾದೆ. ಈ ಸಿಂಧೂರ ಯಾರು, ಅವಳ ಶಕ್ತಿ ಏನು ಅಂತ ನಿಮ್ಗೆಲ್ಲ ಆದಷ್ಟು ಬೇಗ ಗೊತ್ತಾಗುತ್ತೆ. ಇರುವೆಗೆ ರೆಕ್ಕೆ ಬರೋದು ಯಾತಕ್ಕೆ ಹೇಳು? ಉರಿತಿರೋ ದೀಪಕ್ಕೆ ಬಿದ್ದು ಸಾಯೋದು. ಇವತ್ ನೀನ್ ಮೇಲ್ಗೈ ಸಾಧಿಸಿರ್ಬೋದು, ನಾಳೇನು ಹೀಗೆ ಇರುತ್ತೆ ಅನ್ಕೋಬೇಡ. ನಾಳೆ ದಿನ ನೀನ್ ಕಣ್ಣೀರ್ ಸುರಿಸ್ತಾ ಇದ್ರೆ ಅದನ್ನು ಒರೆಸೋದಕ್ಕೆ ಯಾರೂ ಇರೋದಿಲ್ಲ. ಅದನ್ನ ಅರ್ಥ ಮಾಡು. ಬಾಮನ್ ಹೋಗೋಣ ಬಾ. ವಿಷಯ ಹೇಳ್ತೀನಿ ಶಾರದಾ, ನೀನ್ ತಪ್ಪು ತಿಳ್ಕೋಬಾರ್ದು. ಏನ್ ಹೇಳು ಗೌರಿ? ನಿನ್ ಗಂಡನ್ನು ಇಲ್ಲಿಗೆ ಕರ್ಕೊಂಡ್ ಬಂದ್ಬಿಡು ಶಾರದಾ. ಸಂತೋಷವಾಗಿರ್ಬೇಕಾದ ಈ ಚಿಕ್ಕ ವಯಸ್ಸಿನಲ್ಲಿ
ದೂರ ದೂರ ಯಾಕಿರ್ತೀರ? ಯಾವ ಹೆಂಡತಿಗೆ ತನ್ನ ಗಂಡನ ಜೊತೆ ಬಾಳ್ಬೇಕು ಅಂತ ಆಸೆ ಇರಲ್ಲ ಹೇಳು. ಆದ್ರೆ ಅವ್ರನ್ನ ಇಲ್ಲಿ ಕರ್ಕೊಂಡ್ಬರೋ ಸ್ಥಿತಿಲಿ ನಾನಿಲ್ಲ ಗೌರಿ. ಯಾಕೆ ಶಾರದಾ, ಏನಾಗಿದೆ ಇಲ್ಲಿ? ನಮ್ಮ ಅಪ್ಪ ಅಮ್ಮ ನಿನ್ನನ್ನು ತಮ್ಮ ಮಗಳು ಅಂತಾನೆ ತಿಳ್ಕೊಂಡಿದ್ದಾರೆ ಗೊತ್ತಾ? ಅಂದಮೇಲೆ ಇದು ನಿಮ್ಮನೇನೆ ಅಲ್ವಾ? ನಿನ್ನ ಗಂಡನ್ನು ಇಲ್ಲಿಗೆ ಕರ್ಕೊಂಡು ಬಂದ್ರೆ ಇದ್ದಿದ್ರಲ್ಲಿ ಜೀವನ ಮಾಡ್ಕೊಂಡು ಸುಖವಾಗಿರ್ಬೋದಲ್ವಾ? ಗೌರಿ, ಚಿಕ್ಕ ವಯಸ್ಸಿನಿಂದಾನು ನೀ ನನ್ನ ಸ್ನೇಹಿತೆ. ನಿನ್ನ ಹತ್ರ ನನ್ನ ಭಾವನೆಗಳನ್ನ ಹಂಚಿಕೊಳ್ಳೋದ್ರಲ್ಲಿ ಏನು ತಪ್ಪಿಲ್ಲ ಅನ್ಸುತ್ತೆ. ನೀನ್ ತಿಳ್ಕೊಂಡಿರೋ ಹಾಗೆ ನಮ್ಮಿಬ್ರು ಮಧ್ಯೆ ಗಂಡ ಹೆಂಡತಿ ಅನ್ನೋ ಸಂಬಂಧನೇ ಬೆಳೆದಿಲ್ಲ ಗೌರಿ. ನನ್ನ ಮದ್ವೆ ಮುಂಚೆ ಹೇಗಿದ್ನೋ ಈಗ್ಲೂ ಹಾಗೆ ಇದ್ದೀನಿ. ನೀನ್ ಹೇಳ್ತಾ ಇರೋದ್ ನಿಜಾನ ಶಾರದಾ? ನನ್ ಕೈಲಿ ನಂಬಕ್ಕೆ ಆಗ್ತಿಲ್ಲ. ಮದುವೆ ಆಗಿ ಇಷ್ಟು ದಿನ ಆದ್ರೂ ಎಲ್ಲ ನನ್ನ ಹಣೆ ಬರಹ ಅಷ್ಟೆ. ಅವ್ರ ಬಾದ ಒಂದು ಅಪಘಾತದಿಂದ ನೆನಪಿನ ಶಕ್ತಿ ಕಳ್ಕೊಂಡು ಅದಕ್ಕಾಗಿ ಈಗ್ಲೂ ಚಿಕಿತ್ಸೆ ತಗೋತಾ ಇದ್ದಾರೆ. ಆದ್ರೆ ಏನು ಪ್ರಯೋಜನ ಆಗ್ಲಿಲ್ಲ. ಒಂದೊಂದ್ ಸಾರಿ ಅವ್ರ ನನ್ನ ಒಳ್ಳೆ ಸ್ನೇಹಿತೆ ಅಂತಾರೆ. ಅಲ್ಲರಿ, ನಾನ್ ನಿಮ್ ಹೆಂಡತಿ ಅಂದ್ರೆ ಅದಕ್ಕೂ ಹೂ ಅಂತಾರೆ. ಹೀಗಿದೆ ನೋಡು ಅವ್ರ ನಡವಳಿಕೆ. ಶಾರದಾ, ನಿನ್ ಕತೆ ಕೇಳ್ತಿದ್ರೆ ನಿಜವಾಗ್ಲೂ ನನಗ್ ಭಯ ಆಗ್ತಿದೆ ಕಣೆ. ಸುಖದ ಸುಪ್ಪತ್ ಕೇಳಿ ಬೆಳ್ದವ್ರು ಇಲ್ಲಿಗ್ ಬಂದ್ ಯಾಕೆ ಕಷ್ಟ ಪಡ್ಬೇಕು ಅಂತ ಅವ್ರನ್ನ ಕರ್ಕೊಂಡ್ ಬರ್ಲಿಲ್ಲ ನಾನು. ಅವ್ರು ಎಲ್ಲೇ ಇರ್ಲಿ, ಹೇಗೆ ಇರ್ಲಿ, ಆ ದೇವ್ರ ದಯೆಯಿಂದ ಅವ್ರು ಬೇಗ ಗುಣ ಆಗಿ ನನ್ನ ಹೆಂಡತಿ ಅಂತ ಸ್ವೀಕರಿಸಿದ್ರೆ ನನ್ಗಷ್ಟೇ ಸಾಕು. ಅಳ್ಬೇಡ ಶಾರದಾ, ನಿನ್ಗೊಂದ್ ವಿಷಯ ಗೊತ್ತಾ? ಆ ದೇವ್ರು ಒಳ್ಳೆಯವ್ರಿಗೆ ತುಂಬಾ ಕಷ್ಟ ಕೊಡ್ತಾನಂತೆ. ಕಷ್ಟ ಕೊಟ್ಮೇಲೆ ಸುಖನೂ ಕೊಡ್ತಾನೆ. ಅದರಲ್ಲೂ ನಿನ್ನಂತ ಒಳ್ಳೆ ಮನ್ಸಿರೋ ಹುಡುಗಿನ ಆ ದೇವ್ರು ಯಾವತ್ತೂ ಕೈ ಬಿಡಲ್ಲ. ಧೈರ್ಯವಾಗಿರು. ಸಿಂಧೂರ, ಯಾಕೆ ತಲೆ ಮೇಲೆ ಬಂಡೆ ಕಲ್ಲು ಬಿದ್ದಿರೋ ತರ ಕೂತಿದ್ಯಾ? ಯಾಕೋ ನನ್ನ ವಿಚಾರದಲ್ಲಿ ಎಲ್ಲ ತಳಕೆಳಗಾಗ್ತಿದೆ. ಯಾಕಂದ್ರೆ ನೀನ್ ಮಾಡ್ತಾ ಇರೋ ಪ್ರತಿಯೊಂದು ಕೆಲಸದಲ್ಲೂ ಅನ್ಯಾಯನೇ ತುಂಬಿಕೊಂಡಿದೆ. ನನಗೆ ನ್ಯಾಯ ಅನ್ಸಿದ್ದು ನಿಮಗೆ ಯಾವಾಗ್ಲೂ ಅನ್ಯಾಯ ಅಂತಾನೆ ಅನ್ಸುತ್ತಲ್ವಾ? ನ್ಯಾಯ ಅನ್ಯಾಯಗಳ ವ್ಯತ್ಯಾಸ ಗೊತ್ತಿದ್ರೆ ದಡ್ಡ ನಾನಲ್ಲ ಸಿಂಧೂರ. ನೀನ್ ಮಾಡೋ ತಪ್ಪು ಕೆಲಸಗಳು ಸಹ ನಿನಗೆ ನ್ಯಾಯ ಅಂತಾನೆ ಅನ್ಸುತ್ತೆ. ಆದ್ರೆ ನಿನ್ ಮನ್ಸಾಕ್ಷಿಗೆ ಒಂದೇ ಒಂದ್ಸಾರಿ ಪ್ರಶ್ನೆ ಮಾಡ್ಕೊ, ನೀನ್ ಮಾಡ್ತಾ ಇರೋದು ಸರಿನಾ ಅಂತ. ನಿಮ್ಮಪ್ಪ ಮೆಚ್ಚಿದ ಈ ಮನೆ ಸೊಸೆ ಶಾರದ, ಅವಳನ್ನ ನೀನು ನಡ್ಕೊಳ್ತಾ ಇರೋ ರೀತಿ ಸರಿ ಇದೆಯಾ? ಸ್ವಂತ ತಮ್ಮನಿಗೆ ಹುಚ್ಚನ್ ಪಟ್ಟ ಕಟ್ಟಿ ಹುಚ್ಚ ಆಸ್ಪತ್ರೆಗೆ ಸೇರಿಸಿ ಹಿಂಸೆ ಕೊಡ್ಸಿದೆಯಲ್ಲ, ಅದು ನಿನಗೆ ಸರಿ ಅನ್ನಿಸ್ತಾ? ಮನೆ ಮುಂದೆ ಇಟ್ಕೊಂಡು ಅವನ ಹೆಸರು ಹೇಳಿ ಶಾರದನ್ ಬೆದರಿಸಿ ಮೋಸದಿಂದ ಆಸೆಗೆಲ್ಲ ನೀನು ಬಸ್ಕೊಂಡೆ ಅಲ್ಲ, ಇದು ನಿನಗೆ ಸರಿ ಅನ್ಸುತ್ತಾ? ಅವ್ರಿಗೆಲ್ರಿಗೂ ಮೋಸ ಮಾಡ್ತಾ ಇದೆಯಾ ಸಿಂಧೂರ? ಹೌದ್ರಿ, ಮೋಸನೇ ಮಾಡ್ತಾ ಇದ್ದೀನಿ. ಏನೀಗ ಈ ಆಸ್ತಿ ಎಲ್ಲ ಯಾರ್ದು? ಶಾರದ ಸಂಪಾದನೆ ಮಾಡಿರೋದ ಇಲ್ಲ ಅವ್ರ ತಾತ ಮುತ್ತಾತ ಸಂಪಾದನೆ ಮಾಡಿಟ್ಟಿರೋದ? ಈ ಆಸ್ತಿ ಎಲ್ಲ ನಮ್ ಡ್ಯಾಡ್ದು. ನಿಜ? ಆ ನಿಮ್ ಡ್ಯಾಡಿ ಆಸ್ತಿನೆಲ್ಲ ನೀನ್ ಕೊಡೋಕ್ ಒಪ್ಪಲಿಲ್ಲ. ಎಲ್ಲಿಂದಲೋ ಬಂದವಳು ಕಂಡೋರ್ ಹುಡುಗಿ ಶಾರದನಿಗೆ ತಾನೇ ಕೊಟ್ಟಿರೋದು. ಅದಕ್ಕೆ ಈ ಆಸ್ತಿ ಎಲ್ಲ ಕಂಡೋಳ್ ಪಾಲಾಗ್ಬಾರ್ದು ಅಂತಾನೆ ನಾನು ಈ ರೀತಿ ಮಾಡ್ತಿರೋದು.
ಇದು ನಿಮ್ ದೃಷ್ಟಿಯಲ್ಲಿ ಮೋಸನಾ? ನಮ್ ಡ್ಯಾಡ್ ನಮ್ಮ ಅಮ್ಮನ್ಗೆ ನನಗೆ ನನ್ನ ತಂಗಿದೀರಿಗೆ ಮಾಡಿರೋ ದೋಹನ ನಿಮ್ ದೃಷ್ಟಿಯಲ್ಲಿ ಏನಂತೀರಾ? ಊರಿಗೆ ಉಪಕಾರಿ ಮನೆಗೆ ಮಾರಿ ಅಂತಾರಲ್ಲ ಆ ಜಾತಿಗೆ ಸೇರಿದವ್ರು ನೀವು. ಒಂದ್ ವಿಷಯದಲ್ಲಾದ್ರೂ ನೀವು ನನಗೆ ಸಪೋರ್ಟ್ ಮಾಡಿ ಮಾತಾಡಿದೀರಾ? ಯಾವಾಗ ನೋಡಿದ್ರು ಮನು ಶಾರದಾ ಹೀಗೆ ಬೇರೆಯವ್ರ ಬಗ್ಗೆನೇ ಚಿಂತೆ ನಿಮ್ಗೆ. ಜನ್ಮ ಕೊಟ್ಟ ತಂದೆ ಅಂತ ನಮ್ಮನ್ನ ಅರ್ಥ ಮಾಡ್ಕೊಳ್ಳಿಲ್ಲ. ತಾಳಿ ಕಟ್ಟಿದ ಗಂಡನಾದ್ರೂ ನನ್ನನ್ನು ಅರ್ಥ ಮಾಡ್ಕೋತಾನೆ ಅನ್ಕೊಂಡೆ. ಆದ್ರೆ ನೀವು ನನ್ನನ್ನು ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸ್ಬಿಟ್ರಿ. ಎಲ್ಲಿಂದನೋ ಬಂದೋಳ ಆ ಶಾರದ, ಅವಳಿಗೆ ಈ ಕುಟುಂಬದಲ್ಲಿ ಸಿಗ್ತಾ ಇರೋ ಮರ್ಯಾದೆ ಗೌರವದಲ್ಲಿ ಸಾಸಿವೆ ಕಾಳಷ್ಟು ನಮಗ್ ಸಿಗ್ತಾ ಇಲ್ಲ. ನಮ್ಗಾಗ್ತಿರೋ ಅನ್ಯಾಯಕ್ಕೆ ಬುದ್ಧಿವಂತಿಕೆಯಿಂದ ಅವಳಿಂದ ಆಸ್ತಿನ ಬರ್ಸ್ಕೊಂಡೆ, ಅದ್ ತಪ್ಪ? ನಮ್ಮ ಆಸ್ತಿನ ಕಂಡೋಳ್ ಪಾಲಾಗೋದಿಕ್ಕೆ ನನ್ ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ, ಖಂಡಿತ ಬಿಡೋದಿಲ್ಲ. ನನ್ ಮುಂದಿನ ಪ್ಲಾನು ಡಿವೋರ್ಸ್. ಶಾರದಾ ಮತ್ತೆ ಮನುನ ಶಾಶ್ವತವಾಗಿ ದೂರ ಮಾಡ್ತೀನಿ. ನ್ಯಾಯವಾಗಿ ನೋಡಿದ್ರೆ ಹುಚ್ಚ ಕಣ್ಣನ ಜೊತೆ ಯಾವ ಹೆಂಡತನೇ ಸಂಸಾರ ಮಾಡಕ್ಕಾಗುತ್ತೆ? ಹಾಗಾಗಿ ಅವಳು ಡಿವೋರ್ಸ್ ಕೇಳಿದ್ರೆ ಇಮಿಡಿಯೇಟ್ ಆಗಿ ಸಿಗುತ್ತೆ. ತುಂಬಾ ಅನ್ಯಾಯ ಸುಂದರ. ಆಸ್ತಿ ಬಸ್ಕೊಂಡಿದ್ದೆ ತಪ್ಪು, ಇನ್ನು ಅವರಿಬ್ಬನ ದೂರ ಮಾಡಬೇಕು ಅಂತ ನೋಡ್ತಾ ಇದ್ದೀಯ. ಹಾಗೆ ಮಾಡಿದ್ರೇನೆ ಶಾರದಾ ಮತ್ತೆ ಇಲ್ಲಿಗೆ ಬರಲ್ಲ. ನನ್ನ ಪ್ರಕಾರ ಶಾರದಾ ಡೈವರ್ಸ್ ಒಪ್ಕೊಳ್ಳೋದಿಲ್ಲ. ಅದು ಕೈಲಾಗದಿರೋರು ಆಡೋ ಮಾತು. ಆಸ್ತಿ ಪತ್ರಕ್ಕೆ ಹೇಗೆ ಹೆಬ್ಬೆಟ್ಟು ಹೊತ್ತದ್ಲೋ ಹಾಗೆ ಡಿವೋರ್ಸ್ ಪೇಪರ್ಗೂ ಹೆಬ್ಬೆಟ್ಟು ಒತ್ತುತ್ತಾಳೆ. ಸಿಂಧೂರ ಹೋದ್ರೆ ಶಾರದನ ಕದರಿಸಿ ಹೆದರಿಸಿ ಹೆಬ್ಬೆಟ್ಟು ಒತ್ಸ್ಕೊಂಡು ಬರ್ತಾಳೆ. ಅದ್ರ ಬದಲು ಹೇಗಾದ್ರೂ ನಾನೇ ಅಲ್ಲಿಗೆ ಹೋಗಿ ಅವಳನ್ನ ಸಮಾಧಾನ ಪಡಿಸಿ ಬರೋದೇ ಸರಿ. ಏನ್ ಯೋಚನೆ ಮಾಡ್ತಾ ಇದ್ದೀರಾ? ಬಹುಶಃ ನೀನ್ ಹೋದ್ರೆ ಶಾರದ ಒಪ್ಕೊಳ್ಳದೆ ಇರಬಹುದು. ಅದ್ರ ಬದಲು ಏನ್ ಮಾಡೋದಿರಾ? ನಾನೇ ಶಾರದನ ಹತ್ರ ಹೋಗಿ ಡೈವರ್ಸ್ ಒಪ್ಸ್ ಬರ್ತೀನಿ. ಗುಡ್ ಐಡಿಯಾ. ಸದ್ಯ ಈಗ್ಲಾದ್ರೂ ನನಗ್ ಸಹಾಯ ಮಾಡ್ಬೇಕು ಅಂತ ಅನ್ಸಲ್ಲ. ಲಾಯರ್ ಕೊಟ್ಟಿರೋ ಪೇಪರ್ಸ್ ನ ಕೊಡ್ತೀನಿ, ಹೋಗಿ ಅವಳ ಹತ್ರ ಹೆಬ್ಬೆಟ್ಟು ಒತ್ತಿಸ್ಕೊಂಡು ಬನ್ನಿ. ಆಮೇಲೆ ಬ್ರಹ್ಮ ಬರ್ದಿರೋ ಅವಳ ಹಣೆ ಬರಹನ ನಾನು ಹೇಗೆ ತಿದ್ದಿ ತಿದ್ದಿ ಬರಿತೀನಿ ಅಂತ ನೋಡ್ತಾರೆ. ಕೋಪನಾಮ ಹಾಗೇನಿಲ್ಲ ಅಮ್ಮ. ಏನ್ ಮಾಡ್ಲಿ, ನೀನ್ ಕಷ್ಟ ಪಡೋದ ನೋಡ್ಲಾರ್ದೆ ನಾನು ಹಾಗೆ ಮಾತಾಡ್ಬೇಕಾಯ್ತು. ಆಮೇಲೆ ಅನಿಸ್ತು ಏನ್ ಹೇಳಿದ್ದೆ ಸರಿ ಅಂತ. ತಾಯಿ ಮಗಳ ಜೊತೆ ಕೊನೆವರೆಗೂ ಇರಕ್ಕಾಗಲ್ಲ. ತಾಳಿ ಕಟ್ಟಿದ ಗಂಡನೇ ಕೊನೆವರೆಗೂ ಇರಕ್ ಸಾಧ್ಯ ಅಲ್ಲಮ್ಮ. ನಾನೇನೋ ಕೋಪದಲ್ಲಿ ಮಾತಾಡ್ದೆ ಅಂತ ಅದೇ ನಿನ್ನ ಮನ್ಸಿನಲ್ಲೇ ಇಟ್ಕೊಂಡಿದ್ಯಲ್ಲ. ನನಗೆ ನಿನ್ ಬಿಟ್ರೆ ಯಾರೂ ಇಲ್ಲ ಕಣೆ. ನಾನು ನಿನ್ ಬಗ್ಗೆನೇ ಯೋಚನೆ ಮಾಡ್ಬೇಕು, ಇನ್ ಯಾರ ಬಗ್ಗೆ ಮಾಡ್ಲಿ ಹೇಳು.